ಅವರಿಗೆ ಎಚ್ಚರಿಕೆಯ ಗಂಟೆ. ಮುಂದಿನ ಲೋಕಸಭಾ ಚುನಾವಣೆಗೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯವರ ವಿರುದ್ದವಾಗಿ ಓಟ್ ಕೊಡ್ತಾರೆ. ಬಿಜೆಪಿ ಇತರ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ. ಇದಕ್ಕಿಂತ ಜಾಸ್ತಿ ಆಗುತ್ತೆ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಡಿಫೀಟೆಡ್. ಇಟ್ ವಿಲ್ ಬಿ ಮೋರ್ ದೆನ್ ದಿಸ್ ಎಲೆಕ್ಷನ್. ಈಗ ಸುಧಾಕರ ಸೋದಿದ್ದಾನೆ, ಎಸ್ ಟಿ ಸೋಮಶೇಖರ್ ಸೋದಿದ್ದಾನೆ, ಆಮೇಲೆ ಮುನಿರತ್ನ ಸೋತಾ ಇದ್ದಾನೆ, ಎಂ ಟಿ ಬಿ ನಾಗರಾಜ ಸೋತಿದ್ದಾನೆ, ನಿರಾಣಿ ಅವರ ಕೆಲವರು ಗೆದ್ದಿದ್ದಾರೆ. ಬಿಕಾಸ್ ಅವ್ರಿಗೆ ಪ್ರಬಲವಾದಂತಹ ಅಭ್ಯರ್ಥಿಗಳು ಇಲ್ಲದಿರೋದ್ರಿಂದ ಅದರ ಕಡೆ ದುಡ್ಡು ಗಿಡ್ಡು ಖರ್ಚು ಮಾಡಿ ಗೆದ್ದಿದ್ದಾರೆ. ಅವರು 10 ಕೋಟಿ ವರ್ಗೂ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗೆ. ನಮ್ಮ ತ ಮೇಲಿದೆ ದುಡ್ಡು ಕೊಡಕ್ಕೆ, ನಮ್ಗೆ ಯಾರು ಕೊಡ್ತಿರ್ಲಿಲ್ಲ. ನಾವು ನಮ್ಮ ಕ್ಯಾಂಡಿಡೇಟ್ಗಳಿಗೆ ಪಾಪ ಬಿ ಫಾರಂ ಕೊಟ್ಟು ಸಣ್ಣ ಪುಟ್ಟ ಸಹಾಯ ಮಾಡಿದ್ದೀವಿ. ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಇಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿದೆಯಾ, ಪಂಜಾಬ್ನಲ್ಲಿದೆಯಾ, ಒರಿಸ್ಸಾದಲ್ಲಿದೆಯಾ, ಬಿಹಾರ್ನಲ್ಲಿದೆಯಾ, ಕೇರಳದಲ್ಲಿದೆಯಾ, ತಮಿಳ್ನಾಡಲ್ಲಿದೆಯಾ, ತೆಲಂಗಾಣದಲ್ಲಿದೆಯಾ, ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ ಮಾಡ್ಕೊಂಡ್ರು, ರಾಜಸ್ಥಾನದಲ್ಲಿದೆಯಾ, ಇಟ್ಸ್ ನಾಟ್ ಕರೆಕ್ಟ್. ಈಗ ಹಿಮಾಚಲ ಪ್ರದೇಶದಲ್ಲಿದೆಯಾ, ದೆಲ್ಲಿನಲ್ಲಿದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.